ಎಲ್ಲ ನನ್ನ ಪ್ರಮುಖ ಲೀಡರ್ಸ್ ವಂಚುತ್ತ, ಅಧಿಕಾರಿಗಳಿಗೆ ವಂಚುತ್ತ, ಹೆಸರು ಒಂದೊಂದು ಹೆಸರು ಹೇಳಕ್ ಹೋದ್ರೆ ಒಂದು ಹೆಸರು ಬಿಟ್ಟರೆ ಇಟ್ಟೆ ಮೇಲೆ ಕಷ್ಟ ಆಗುತ್ತೆ. ಅದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಲೀಡರ್ಸ್ ಮತ್ತು ರೈತ ಸಂಘದವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ರೈತಾಪಿ ಜನಾಂಗಕ್ಕೆ ವಂಚುತ್ತ, ಮೊಟ್ಟ ಮೊದಲ ಬಾರಿಗೆ ಇವತ್ತು ವಿಶ್ವ ರೈತ ದಿನಾಚರಣೆ ಶುಭಾಶಯಗಳು ಹೆಸರಿಸುತ್ತ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ರೈತ ಸಂಘಕ್ಕೆ ನಾನು ಆಭಾರಿಯಾಗಿರ್ತೀನಿ. ಇವತ್ತು ಸಾಕಷ್ಟು ಇದು 9ನೇ ಪ್ರೋಗ್ರಾಮು, ಎಲ್ಲ ಮಾಧ್ಯಮಿಕರು ಬೆಳಗ್ಗೆಯಿಂದ ನನ್ನ ಜೊತೆಯಲ್ಲಿದ್ದರು. ಇವತ್ತು ಮುಡಬಾಗಲು ತಾಲೂಕಲ್ಲಿ ಒಂದು ಪ್ರವಾಸವನ್ನು ಕೈಗೊಳ್ಳುತ್ತೆ, ಮೇಲ್ಮರುವತ್ತು ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಇವತ್ತು ಬರೋಬ್ಬರಿ 55 ಬಸ್ಸುಗಳು ಇವತ್ತು ಪೂಜೆ ಮಾಡಿ ಬಿಡಬೇಕಾಗಿತ್ತು. ಅದು ಬನಳಿಗೆ ನನ್ನ ಟೀಮ್ ಕಳಿಸ್ಕೊಟ್ಟೆ. ಈಗ ನಂಗ್ಲಿಗೆ 9 ಬಸ್ ವೇಟ್ ಮಾಡ್ತಾ ಅಲ್ಲಿಂದ ಹೋಗ್ಬೇಕು, ಕ್ಷಮೆ ಇರಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಬೇಕು, ನಿಮ್ಗೆ ವಿಶ್ ಮಾಡ್ಬೇಕಂತ ಬಂದಿದ್ದೀನಿ. ಸೊ ಇವತ್ತು ರೈತ ದಿನಾಚರಣೆಯನ್ನ ಇವತ್ತು ನಾವು ಬಟ್ಟು ಹೆಸರಿಗೆ ಮತ್ತು ಪೆಂಡಲ್ಗೆ ಮತ್ತು ಬಾಳೆಣ್ಣೆಗೆ ಸೀಮಿತ ಆಗ್ಬಾರ್ದು ಅಂತ ಕೇಳ್ತೀನಿ. ಯಾಕೆ ಅಂತಂದ್ರೆ ನಾನ್ ತಪ್ಪು ಮಾಡಿ ಇನ್ನೊಬ್ಬನ ತಪ್ಪು ಮಾಡಬೇಡ ಹೇಳೋ ಮಟ್ಟಕ್ಕೆ ಹೋಗ್ಬಿಡ್ತೀವಿ. ಯಾಕೆ ಅಂತಂದ್ರೆ ಸುಮಾರು ಜನ ನಾನು ರೈತ ಜನಾಂಗದ ಬಗ್ಗೆ ಇಲ್ಲ ಇಲ್ಲಿ ನಡೀತಕ್ಕಂಥ ತಾಲೂಕು ಆಫೀಸ್ ದಂಧಲೆ ಬಗ್ಗೆ, ತಾಲೂಕು ಶೋಷಣೆ ಬಗ್ಗೆ ಮಾತಾಡಿದ್ರೆ ಓ ಸಮೃದ್ಧಿ ಮಂಜು ಮಾತಾಡ್ತಾವನೆ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಯಾಕೆಂತ ಅದಕ್ಕೆ ನಾನು ತುಂಬ ಮಾತು ಕಡಿಮೆ ಮಾಡಿದ್ವಿ, ಮಾತು ಕಡಿಮೆ ವರ್ಕ್ ಜಾಸ್ತಿ ಮಾಡಿಬಿಟ್ಟಿದ್ರು. ಯಾಕಂದ್ರೆ ಭಗವಂತ ನಮಗೂ ಒಂದು ಅವಕಾಶ ಕೊಟ್ಟಾಗ ಚಾಟಿ ಎತ್ಕೊಳ್ತಕ್ಕಂಥ ಅವಕಾಶ ಬರ್ತದೆ, ಚಾಟಿ ಎತ್ಕೊಳ್ಳೋಂಥ ಅವಕಾಶ ಬರ್ತದೆ. ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರಿಸ್ಬಿಟ್ಟು ಪಾರ್ಟಿ ಇವತ್ತೆಲ್ಲ ನಾವು ಸೇರಿದ್ದೀವಿ, ಯಾವುದು ಪಾರ್ಟಿಯಿಂದ ನಾವು ಸೇರಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತ ಕಂಡ ಇವತ್ತು ಯಾರಾದರೂ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಯಾರು ಇದ್ದಿದ್ದೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕುಮಾರಣ್ಣವರು. ಯಾಕಂದ್ರೆ ನನ್ನ ಪಕ್ಷದ ಬಗ್ಗೆ ಮಾತಾಡಕ್ ಹೋಗಲ್ಲ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಬರೋಬ್ಬರಿ 78 ಕೋಟಿ ಸಾಲ ಮುಳಬಾಗಲ್ ತಾಲೂಕಲ್ಲಿ 78 ಕೋಟಿ ಸಾಲ, 1 ಲಕ್ಷ 2 ಲಕ್ಷ 3 ಲಕ್ಷವರೆಗೂ 50,000 ಸಾಲ ಮನ್ನಾ ಆಗಿದೆ. ಆ ಸಾಲ ಬಿಜೆಪಿ ಅವರದು ಇಲ್ಲ ಕಾಂಗ್ರೆಸ್ ಅವರದು ಜೆಡಿಎಸ್ ಅವರದು ಮನ್ನಾ ಮಾಡಿಲ್ಲ, ರೈತರ ಸಾಲ ಮನ್ನಾ ಮಾಡಿರೋದು. ಇವತ್ತು ಏಕೈಕ ಪಕ್ಕದ್ರೆ ಇವತ್ತು ಕುಮಾರಣ್ಣ ಪಕ್ಷದ ಬಗ್ಗೆ ನಾನು ಮಾತಾಡ್ತಾನೆ, ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಪಂಚರತ್ನ ಯೋಜನೆಗಳು ನಿಮ್ಗೆಲ್ಲ ಗೊತ್ತಿದೆ, ವಸತಿ ಆರೋಗ್ಯ ನಮ್ಮ ಮಹಿಳೆ ಸಬಲೀಕರಣ ಮತ್ತು ಆರೋಗ್ಯದ ಬಗ್ಗೆ ರೈತರ ಬಗ್ಗೆ ಯಾರಾದರೂ ಒಂದು ಕಾಳಜಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇವತ್ತು ಕುಮಾರಣ್ಣ ಅಂತ ಹೇಳ್ಬೋದು. ಇವತ್ತು ಆತನ ಒಂದೇ ಒಂದು ಮನಸ್ಸಲ್ಲಿ ಪ್ರತಿನಿತ್ಯ ಪ್ರತಿ ನಿಮಿಷ ಒಂದೇ ಮಾತ್ರ ರೈತರ ಬಗ್ಗೆ. ಯಾಕಂದ್ರೆ ಇದ್ರ ಬಗ್ಗೆ ಶೋಷಣೆ ಬಗ್ಗೆ ಮಾತಾಡೋದು ಬೇಡ, ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡೋದು ಬೇಡ, ಇನ್ನೊಂದು ಪಕ್ಷ ಮಾತಾಡಬೇಕು. ಯಾಕೆ ಕುಲಂಕುಷವಾಗಿ ನಮ್ಮ ಕಾರ್ಗಿಲ್ ಅವರು ಮತ್ತು ಮುಳ್ಳೆಣ್ಣವರು ಮತ್ತೆ ಮಾತಾಡ್ತಾ ಇದ್ರು, ನಮ್ಮ ಪೆದಬೇಣ್ ಕೂಡ ಮಾತಾಡ ಕುಲಂಕುಷ ಮಾತಾಡಿದ್ರು. ಇವತ್ತು ಜಿಲ್ಲೆ ಬಗ್ಗೆ ಮಾತಾಡೋದು ಬೇಡ, ಸ್ಟೇಟ್ ಬಗ್ಗೆ ಮಾತಾಡ, ಮುಳಬಾಗಲ ಬಗ್ಗೆ ಮಾತಾಡೋಣ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಮುಳಬಾಗಲ ತಾಲೂಕು ಆರು ನಮ್ಮ ಇವನು ಇದು ಅಂತಂದ್ರೆ ಆ ಮಟ್ಟಕ್ಕೆ ಹೋಗಿದೆ. ಮೊನ್ನೆ ನಾನು ಎಲ್ಲೋ ಆವಣಿದಲ್ಲಿ MLA ಅವ್ರ ಸ್ಪೀಚ್ ಕೇಳಿದೆ, ಇವತ್ತು ಅಧಿಕಾರಿಗಳು ನನ್ನ ಮಾತು ಕೇಳ್ತಾ ಇಲ್ಲ, ಮಟ್ಟಕ್ಕೆ ಮಾತಾಡೋ ಮತಕ್ಕೆ ಬಂದಿದೆ. ಇವತ್ತು ಅವರು ಒಳ್ಳೆ ಮನಸ್ಸಿರ್ಬೋದು, ಒಳ್ಳೆ ಮಾಡಕ್ ಮನಸ್ಸಿರ್ಬೋದು, ಇವತ್ತು ಅಧಿಕಾರಿಗಳು ನನ್ನ ಮಾತು ಕೇಳ್ತಾ ಇಲ್ಲ, ನಮ್ಮ ಮಟ್ಟಕ್ಕೆ ಇವತ್ತು ಹೋಗಿದೆ ಅಂತಂದ್ರೆ ಯಾವ ಮಟ್ಟಕ್ಕೆ ಮುಳಬಾಗಲು ಹೋಗಿದ್ದೀನಿ ಅನ್ನೋದನ್ನ ನೀವು ಥಿಂಕ್ ಮಾಡಬೇಕಾಗುತ್ತೆ. ಇವತ್ತು ಆ ನಮ್ಮ ಮುಳಬಾಗಲು ತಾಲೂಕಲ್ಲಿ ಒಂಥರ ಅಧಿಕಾರಿಗಳು ಮತ್ತು MLA ಗಂಡ ಹೆಂಡತಿ ಇದ್ದಂಗೆ, ಒಂದ್ಸರಿ ಗಂಡ ಹೆಂಡತಿ ಕಿತ್ತಾಡ್ಕೊಂಡು ವೈ ಮನಸ್ಸು ಬಂದ್ರೆ ಸಂಸಾರ ಹಾಳಾಗೋದಂಗೆ. ಇವತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಮಕ್ಕಳು ಕೂಸು ಬದೆ ಆದ್ರಂತ ಇವತ್ತು ಅವರಿಬ್ಬರ ಮಧ್ಯದಲ್ಲಿ ನಾವೆಲ್ಲ ಕೂಸು ಬಲೆ ಆಗ್ತಾ ಇದೀವಿ. ಇವತ್ತು ನಾನು ಒಂದು ಪ್ರಶ್ನೆ ಸವಾಲ್ ಆಗ್ತಾ ಇದ್ದೀನಿ, ಇವತ್ತು ತಹಸೀಲ್ದಾರ್ ಇರಬೇಕಂತ ಓಡ್ ಬಂದೆ, ಅವ್ರು ಆಲ್ರೆಡಿ ಹೋಗಿದ್ರೆ, ಒಂದು ಸವಾಲ್ ಆಗ್ತಾ ಇದೀನಿ ನಿಮ್ಗೆ. ಒಂದು ಯಾವುದೇ ಒಂದು ಪಾಣಿ ತಗೋಬೇಕಾದ್ರೆ ನಿಮ್ಗೆ ತಾಕತ್ ಇದೆಯಾ ದುಡ್ಡಿಲ್ ತಗೊಳಕ್ಕೆ, ದುಡ್ಡಿಲ್ ಮಾಡಕ್ಕೆ? ಇವತ್ತು ನಾನು ನನ್ನ ಹೆಂಡತಿನ ಮೊನ್ನೆ ಬೇಕಂದ್ರೆ ಒಂದು ರಿಜಿಸ್ಟರ್ ಮಾಡಿದ್ದೀನಿ, ನನ್ನ ಒಂದು ಪ್ರಾಪರ್ಟಿ ಒಂದು 8 ಎಕರೆ ರಿಜಿಸ್ಟರ್ ಮಾಡಿದ್ದೀನಿ. ಇವತ್ತು ಓಪನ್ ಆಗಿ ಹೇಳ್ತಾರೆ 25,000 ರೂಪಾಯಿ ಎಕರೆ ಕೊಡಿರ್ತೀರಿ, ಯಾಕೆ ಸಂಬಳ ತಗೊಂತಲ್ವ ನೀವು? ಇವತ್ತು ಜನಪ್ರತಿನಿಧಿಯಾಗಿ ನನಗೆ ಈ ಮಟ್ಟಕ್ಕೆ ಮಾಡ್ತಿದ್ರೆ ಅಂದ್ರೆ ಬೇಕಂತ ನಾನು ಮಾಡಿತ್ತು, ಹೋಲ್ ರೆಕಾರ್ಡ್ಸ್ ಇಟ್ಟಿದ್ದೀನಿ, ಸಮಯ ಬಂದ ಬಿಡ್ತೀನಿ. ಇವತ್ತು 1 ವರ್ಷ ಆಗಿದೆ ನಾನು ಸರ್ವೆಗೆ ಅಪ್ಲೈ ಮಾಡಿ, ಸರ್ವೆ ಇನ್ನೂ ಬಂದಿಲ್ಲ. ಒಬ್ಬ ಜನಪ್ರತಿನಿಧಿಗೆ, ಒಬ್ಬ ಜನನಾಯಕನಿಗೆ, ಇವತ್ತು ಒಂದು ಪಕ್ಷದ ಅಭ್ಯರ್ಥಿಗೆ ಈ ಮಟ್ಟಕ್ಕೆ ಹೋಗಿದ್ದೀನಿ ಅಂದ್ರೆ ಇನ್ನು ಜನಸಾಮ ರೈತರಿಗೆ ಆ ಮಟ್ಟಕ್ಕೆ ನೀವು ಮಾಡ್ತಾ ಇದ್ದೀರಾ? ಇವತ್ತು ನಾವು ಜಿಲ್ಲೆ ಬಗ್ಗೆ ಇನ್ನೊಂದ್ ಬಗ್ಗೆ ಮಾಡೋದು ಬೇಡ, ಮುಳಬಾಗಲ್ ತಾಲೂಕಲ್ಲಿ ಏನ್ ನಡೀತಾ ಇದೆ, ಯಾವ ಮಟ್ಟಕ್ಕೆ ನಡೀತಾ ಇದೆ? ಇವತ್ತು ಎಲ್ಲ ಅಧಿಕಾರಿಗಳು ನಿಮ್ಮ ಮಾತು ಹೇಳ್ತೀನಿ, ಇವತ್ತು ನಾನು ಇಲ್ಲ ಅಂತ ಹೇಳ್ತಾರೆ ನಿಮ್ಗೆ. ಇವತ್ತು ನೀವು ಮಾಡ್ತಕ್ಕಂಥ ಅಸ್ವಚ್ಛ ರಾಜಕಾರಣ, ಅಸ್ವಚ್ಛ ಅಭಿವೃದ್ಧಿ, ಇವತ್ತು ರೈತರಿಗೆ ನಾವು ಬಲಿ ಆಗ್ತಾ ಇದೀವಿ. ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಗೆ ಟೈಮ್ ಸರಿಯಾಗಿ ಕರೆಂಟ್ ಇಲ್ಲ, ಟೈಮ್ ಸರಿಯಾಗಿ ನಮಗೆ ಕಾರ್ಯಕರಣ ಇಲ್ಲ, ಅಭಿವೃದ್ಧಿ ಇಲ್ಲ. ಇವತ್ತು ಯಾವ ಮಟ್ಟಕ್ಕಾಗಿದೆ, ಪ್ರತಿ ಗೋಡೆಗೂ ಲಂಚ ಅವತರ ತಾಳಾಗ್ತಾ ಇದೆ. ಯಾವ ಡಿಪಾರ್ಟ್ಮೆಂಟ್ ಲಂಚ ಇಲ್ಲ ಹೇಳಿ ನೋಡೋಣ, ಯಾವ ಡಿಪಾರ್ಟ್ಮೆಂಟ್ ಲಂಚ ಇಲ್ಲ? ಇಂಥ ಡಿಪಾರ್ಟ್ಮೆಂಟ್ ಲಂಚ ತಗೊಂತಾರೆ ಅಂತ ಕೈ ಎತ್ತಿ ನಿಮ್ ಕಾಲಿಗೆ ಮಕ್ಬಿಡ್ತೀನಿ ನಾನು. ಇವತ್ತು ಬಲೆ ಆಗ್ತಾರದು ಯಾರು? ನಾವುಗಳು. ಇವತ್ತು ರೈತರು ಬಲೆ ಆಗ್ತಾ ಇದೀವಿ. ನೀವು ಅನ್ಕೊಂಡಿದ್ದೀರಾ 5-7 ಸಾವಿರ ವಸ್ತುಂದಿ ಪೋತುಂದಿ ಅಲ್ಲ, ನೀವ್ ಯೋಚನೆ ಮಾಡಿ. ಇವತ್ತು ರೈತರು ಬುದ್ಧಿವಂತರ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಜೀವನಕ್ಕೆ ನೀವೇ ಗುಣಪಾಠ ಆಗ್ತೀರಾ. ದಯವಿಟ್ಟು ರೈತರು ನಾವು ಚೆನ್ನಾಗಿರ್ಬೇಕು, ಮತ್ತೆ ನಾವು ಮತ್ತೊಂದು ತಪ್ಪು ಕೆಲಸ ಮಾಡಿ, ಯಾರಾದ್ರೂ ಒಂದು ಟೊಮಾಟ ಇನ್ನೂ 40 ರೂಪಾಯಿ ಸಿಕ್ತು ಅಂದ್ರೆ ಎಲ್ಲಾ ಟೊಮಾಟ ಹಾಕೋದು, ಆಲೂಗಡ್ಡೆ ಸಿಕ್ತದೆ ಎಲ್ಲಾ ಆಲೂಗಡ್ಡೆ ಆಗೋದು. ಇವತ್ತು ಇಸ್ರೇಲ್ ಮಾದರಿಯಲ್ಲಿ ರೈತರು ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಸೊ ಮುಂದಿನ ದಿವಸಗಳಲ್ಲಿ ರೈತಾಪಿ ಜನಾಂಗ ನಾವು ಈನಾಯಿ ಪರಿಸ್ಥಿತಿಗೆ ಹೋಗ್ಬೇಕು. ಕೇವಲ ಇನ್ನ 1 ವರ್ಷದಲ್ಲಿ ಭಾರತ ದೇಶ ಚೀನಾನ ಬೀಟ್ ಹೊಡಿತಾ ಇದೆ.
ಜನಸಂಖ್ಯೆಯಲ್ಲಿ ಚೀನಾನ ಬೀಟ್ ಹೊಡಿತಾ ಇದೆ. ಇವತ್ತು ತಿನ್ನೋರು ಜಾಸ್ತಿ ಆಗ್ತಾ ಇದಾರೆ, ಮಾಡೋರು ಕಮ್ಮಿ ಆಗ್ತಾ ಇದಾರೆ. ಮುಂದಿನ ದಿವಸದಲ್ಲಿ ರೈತಾಪಿ ಜನಾಂಗ ಬರ್ತಕ್ಕಂತ ಒಂದು ಯಶಸ್ ಇರ್ಬೋದು, ಒಂದು ಲಾಭ ಇರಬಹುದು, ಯಾರಿಗೂ ಸಿಗುದಿಲ್ಲ. ರೈತರಿಗೆ ಹೊತ್ತು ಕೊಡಿ, ಇವತ್ತು ರೈತರನ್ನ ಬದುಕಿಸಿ. ಕರ್ನಾಟಕ ರಾಜ್ಯದಲ್ಲಿ ರೈತರು ಬದುಕಿದ್ರೆ ನಾವೆಲ್ಲ ಉಳಿತೀವಿ ಅಂತ ಹೇಳ್ತಾ ಇವತ್ತು ನಾನು ಒಂದೇ ಮಾತು ಹೇಳೋದು, ನನ್ನ ಒಂದು ಅಜೆಂಡಾ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟು ಮುಳಬಾಗಲು ತಾಲೂಕು ಅಜೆಂಡಾ ಮಾಡ್ತಾ ಇದ್ದೀನಿ. ನಾನು ಏನಾದ್ರೂ 110% ಗೆದ್ದು ಬಂದೇ ಬರ್ತೀನಿ, ನಿಮ್ ಮುಂದೆ ಬರ್ತೀನಿ. ಇವತ್ತು ನಾನು ನಿಮ್ಗೊಂದು ಮಾತು ಕೊಡ್ತಾ ಇದ್ದೀನಿ, ಪ್ರತಿ ಹೋಬಳಿದಲ್ಲೂ ಒಂದು ಕೋಲ್ಡ್ ಸ್ಟೋರೇಜ್ ನ ಮಾಡಿಸ್ತಾ ಇದೀವಿ, ಒಂದು ಕೋಲ್ಡ್ ಸ್ಟೋರೇಜ್. ಇವತ್ತು ರೈತರಿಗೆ ನಿಮ್ಗೆ ಬೆಲೆ ಕಮ್ಮಿ ಬಂತು, ಮಾಡಕ್ ಹೋಗ್ಬೇಡಿ. ರೈತರಿಗೆ ಬೆಳೆ ಕಮ್ಮಿ ಬಂತು, ಮಾಡಕ್ ಹೋಗ್ಬೇಡಿ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಗೆ ಕೋಲ್ಡ್ ಸ್ಟೋರೇಜ್ ಇಟ್ಕೊಳ್ಳಿ, ಬೆಲೆ ಬಂದಾಗ ಮಾರ್ಕೊಳ್ಳಿ. ಇವತ್ತು ವಸತಿಗೆ, ಶಿಕ್ಷಣಕ್ಕೆ, ಒಂದು ರೈತರಿಗೆ, ಆರೋಗ್ಯಕ್ಕೆ ಒಂದು ಬೆಲೆ ಕೊಡ್ತಕ್ಕಂಥವ್ರು, ಒಂದು ಆಧಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಬೇಕಾಗುತ್ತೆ. ಸೊ ನಿಮಗೆ ರೈತ ಜನಾಂಗದ ನನ್ನ ಶೋಷಿತ ಜನಾಂಗ ಅಂತ ಬೇಕಾದ್ರೆ ಹೇಳ್ಬೋದು. ಇವತ್ತು ಅಣ್ಣ ಹೇಳ್ತಾ ಇದ್ರು ಶೋಷಿತ ಜನಾಂಗ, ಯಾಕಂದ್ರೆ ಅಧಿಕಾರಿಗಳು ಬರ್ತಾರೆ, ಸ್ಪೀಚ್ ಮಾಡ್ತಾರೆ, ಹೋಗ್ತಾರೆ. ಒಂದು ವಿಮೆ ಕೇಳ್ತೀನಿ, ವಿಮೆ ಕಟ್ಸ್ಕೊಂತ ಇದ್ದೀರಾ? ಎಷ್ಟು ಜನಕ್ಕೆ ಕ್ಲೈಮ್ ಆಗಿದೆ? ನಾನು ನಾರಾಯಣಗೌಡ್ರನ್ನ ಯಾವಾಗ್ಲೂ ಕೇಳ್ತಾ ಇರ್ತೀನಿ, ಏನ್ ನಾರಾಯಣಗೌಡ್ರೆ ನಿಮ್ ಹೋರಾಟ ನಿಮ್ದು? ಇವತ್ತು ರೈತರು ವಿಮೆ ಕಟ್ತಾರ, ಒಂದು ವಿಮೆ ಕ್ಲೈಮ್ ಆಗ್ತಾ ಇಲ್ಲ. ಇವತ್ತು ಕಳಬರಿಕೆ, ಇವತ್ತು ಸುಮಾರು ಜನ 420 ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಯಾವ್ದು ಈ ಔಷಧಿ ಅಂಗಡಿಗಳಲ್ಲಿ, ಕಲಬರಿಕೆ. ಇವತ್ತು ನೀವು ಬೀಜ ಕೊಡ್ತೀರಾ, ತಗೊಂಡು ಹಾಕ್ತೀರಿ, ಬೆಲೆ ಬರ್ತಲ್ಲ, ಕೇಳಿದ್ರೆ ನೀವು ಯಾರೋ ಫ್ಯಾಕ್ಟ್ರಿ ಮೇಲೆ ಹಾಕ್ತಿದ್ರ. ನೀವು ರೈತ ಸಂಘದವ್ರು ಏನ್ ಮಾಡ್ತಾ ಇದ್ರ? ನೀವೆಲ್ಲ ರೈತ ಸಂಘದವ್ರು ಏನ್ ಮಾಡ್ತಿದ್ರಿ? ಇದಕ್ಕೊಂದು ಧರಣಿ ಮಾಡ್ಬೇಕು. ಎಲ್ಲಿ ನೀವು ಧರಣಿ ಸ್ಟಾರ್ಟ್ ಮಾಡ್ಕೊಳ್ಳಲ್ಲೋ, ಎದಕಾರಿಗೆ ಬಿಳಿ ಮುಟ್ಸಕ್ಕೆ ಆಗುದಿಲ್ಲ. ಇದು ಬರ್ತಾ 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 ನಮ್ಮ ರೈತರು ಏನಾಗ್ಬಿಟ್ಟಿದಾರೆ ಅಂತಂದ್ರೆ, ನಮ್ಗೆ ಯಾಕೆ ಬಿಡು, ನಮ್ಗೆ ಯಾಕೆ ಬಿಡು ಅನ್ನೋ ಮಟ್ಟಕ್ಕೆ ಹೋಗ್ತಿದ್ರೆ. ಧರಣಿ ಸ್ಟಾರ್ಟ್ ಮಾಡಿ, ಧರಣಿ ಸ್ಟಾರ್ಟ್ ಆಗಿ ನಮ್ಮ ಹಕ್ಕು ನಾವು ಪಡ್ಕೊಳ್ಳೋವರೆಗೂ ಧರಣಿ ಬಿಡಕ್ ಹೋಗ್ಬೇಡಿ. ಇತ್ತೀಚೆಗೆ ಯಾವ ಧರಣಿ ಕಾಣಿಸ್ತಲ್ಲ, ಒಂದ್ 5 ಜನ ಬರ್ತಾರೆ, ಶಾಲು ಬರ್ತಾರೆ, ಹೋಗ್ಬಿಡ್ತಾರೆ. ಕುಲಂಕುಷವಾಗಿ ನೀವು ಬೀದಿಗೆ ಇಳಿದು, ನೀವು ಅಧಿಕಾರಿಗೆ ಇಳಿದು ಬೀಗ ಹಾಕೋ ತನಕ ಅವರು ಹೇಳಿದ ಮಾತು ಕೇಳೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ. ಯಾಕೆಂತಂದ್ರೆ ಈಗ ನನಗೆ ಫೋನ್ ಬರುತ್ತೆ, ನಾನು ಸಪೋರ್ಟ್ ಮಾಡ್ತೀನಿ, ಇನ್ನೊಬ್ರು ಫೋನ್ ಮಾಡುತ್ತೆ ಬಿಟ್ಬಿಡು ಅಂತ ಹೇಳ್ತಾರೆ. ಇದೇನಾಗುತ್ತೆ, ಎಲ್ಲಾ ಅಧಿಕಾರಿಗಳು, ಎಲ್ಲಾ ಡಿಪಾರ್ಟ್ಮೆಂಟ್ ರಾಜಕೀಯ ಒಂದು ಬೆಂಬಲಕ್ಕೆ ಸಿಕ್ಕಾಕೊಂಡು ಅನ್ಯಾಯ ಆಗ್ತಾ ಇರೋದು ರೈತರು. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ, ಒಂದು ಕೆಇವಿಗೆ ಹೋಗಿ, ಒಂದು ದರ್ಕಾಸ್ ಕಂಪ್ನಿಗೆ ಹೋಗಿ, ಇನ್ನು ಆರೋಗ್ಯಕ್ಕೆ ಹೋಗಿ, ಎಲ್ಲಿಗೆ ಹೋಗ್ಲಿ, ಪ್ರತಿ ವಿಚಾರದಲ್ಲೂ ಅಧಿಕಾರಿಗಳು ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ಇವತ್ತು ನಾನು ಮೊನ್ನೆ ಕೇಳಿದೆ, ನಾನು ನಮ್ಮ ಎಂ ಎಲ್ ಎ ಸಾಹೇಬ್ನ ಮೊನ್ನೆ ಕೇಳಿದೆ ನಾನು, ಏನ್ ಸರ್ ಇದು ಈ ತರ ಮಾತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು, ಇಲ್ಲ ಬ್ರದರ್ ಯಾರು ಕಂಟ್ರೋಲ್ ಸಿಗ್ತಾ ಇಲ್ಲ ಬ್ರದರ್ ಅಂತಂದ್ರು. ಸೊ ಒಂದೇ ಹೇಳೋದು, ಎಂ ಎಲ್ ಎ ಅಂಡ್ ಅಧಿಕಾರಿಗಳು ಗಂಡ ಹೆಂಡತಿ ಇದ್ದಂಗೆ, ನೀವಿಬ್ರು ಚೆನ್ನಾಗಿದ್ರೆ ಮಾತ್ರ ಸಂಸಾರ ಮಾಡ್ಲಿಕ್ಕೆ ಸಾಧ್ಯ. ಇಬ್ರು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳು ಬಲಿ ಆಗ್ತಾರೆ, ಆ ಮಕ್ಳು ಯಾರಾದ್ರೆ ನಾವೆಲ್ಲ ಸೇರ್ಕೊಂಡು ಮಕ್ಕಳು. ಸೊ ಅದಕ್ಕೆ ನೀವು ದಯವಿಟ್ಟು ಯಾವತ್ತು ನಾವು ಕೈಲಾಗ್ದಂಗೆ ಏನೋ ನಾವು ಮಾತಾಡಕ್ ಹೋಗ್ಬಾರ್ದು, ಯಾಕಂದ್ರೆ ಅದು ಗುಟ್ಟು ಸಂಸಾರದ ಗುಟ್ಟು ಸಂಸಾರಗಳು ಇರಬೇಕಾಗುತ್ತೆ. ಬಹಿರಂಗ ಮಾತಾಡಿದ್ರೆ ಮಕ್ಕಳಿಗೆ ಇದಾಗುತ್ತೆ ಅಂತ ಹೇಳ್ತಾ, ಈ ಅವಕಾಶ ಕೊಟ್ಟಿದ್ದಕ್ಕೆ ನಾರಾಯಣಗೌಡರಿಗೆ ವಂದಿಸ್ತಾ, ನಿಮ್ಮೆಲ್ಲ ರೈತಾಪಿ ಜನಾಂಗ ವಂದಿಸ್ತಾ. ಮುಂಬರುವ ದಿನ 100% ಏನಾದ್ರೂ ನಿಮ್ಮ ಆಶೀರ್ವಾದ ಸಿಕ್ಕಿದ್ರೆ ನಿಮ್ಮ ಶೇಯೋಭಿಲಾಷೆ ಆಗಿ, ಯಾಕಂದ್ರೆ ನಾನು ಅಧಿಕಾರ ಮಾಡ್ಲಿಕ್ಕೆ ಬರೋದಿಲ್ಲ, ಡ್ಯೂಟಿ ಮಾಡ್ಲಿಕ್ಕೆ ಬರ್ತೀನಿ. ಸೊ 100% 5 ವರ್ಷಗಳಿಂದನೂ ಮುಳಬಾಗಲು ತಾಲೂಕಲ್ಲಿ ಸತತವಾಗಿ ಒಂದು ಸೇವೆನ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಭಗವಂತ ಸೇವೆನ ಗುರಿಸಿ ಈ ಆಂಜನೇಯ ಸ್ವಾಮಿ ಈ ಕುಳ್ಳುಮಲೆ ನಮ್ಗೆ ಅವಕಾಶವನ್ನು ಕೊಟ್ರೆ ಮುಂದೆ ಕಾವಲುಗಾರನೇ ಆಗ್ತೀನಿ ಅಂತ ಹೇಳ್ತಾ, ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ. ಯಾವ ಅಧಿಕಾರಿಗಳು ಬೈಕೊಂಡ್ರು ನಮ್ಗೆ ಏನ್ ತೊಂದರೆ ಇಲ್ಲ, ಯಾವ ಅಧಿಕಾರಿಗಳು ಕೊಟ್ರೆ ನಮ್ಗೆ ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಏನ್ ನಡಿಬೇಕು ಅದೇ ನಡೀತಾ ಇದೆ. ಬಚ್ಚಿಟ್ಕೊಂಡು ಮಾತಾಡ್ತಕ್ಕ ಈ ಸಮೃದ್ಧಿ ಮಂಜು ಅಲ್ಲ, ಓಪನ್ ಮಾತಾಡ, ಯಾವ ವೇದಿಕೆಯಲ್ಲಿ ಓಪನ್ ಮಾಡದೆ ಇದ್ದಕ್ಕಿದ್ದಂಗ ಮಾತಾಡೋದೇ ನಮ್ಮ ಧರ್ಮ, ಇದೇ ನಮ್ಮ ಕ್ಯಾರೆಕ್ಟರ್. ಯಾಕಂದ್ರೆ ಬಚ್ಚಿಟ್ಕೊಂಡು ನಾವು ಮಾತಾಡೋದು, ಯಾಕಂದ್ರೆ ನಾನೇ ಅನುಭವಿಸ್ತಾ ಇದ್ದೀನಿ. ರೆಕಾರ್ಡ್ನ ನಾನೇ ಬಿಡ್ತೀನಿ, ಇನ್ನು 2-3 ದಿವಸದಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗಲಿ, ನಾನೇ ಯಾವ ಡಿಪಾರ್ಟ್ಮೆಂಟ್ ಏನಾಗಿದೆ ನನಗೇನಾಗಿದೆ ನಾನೇ ಬಿಡ್ತೀನಿ. ಸೊ ಮುಂದೆ ಮುಂದೆ ಸರ್ ಒಂದು ವಿಷಯ ಗೊತ್ತಿಲ್ಲ ಮಾಧ್ಯಮದವ್ರೆ, ನನಗೆ ಒಂದು ಲ್ಯಾಂಡ್ ಖರೀದಿ ಮಾಡಿದ್ದೀನಿ, ಒಂದು ಫ್ಯಾಕ್ಟ್ರಿ ಕಟ್ಬೇಕು, ಒಂದು ಲ್ಯಾಂಡ್ ಖರೀದಿ ಮಾಡಿದ್ದೀನಿ. ನಾನು ಹೋಗಿ ಅಲ್ಲಿ ನೋಡಿದೆ, ಲ್ಯಾಂಡ್ ನೋಡಿದೆ, ಚೆನ್ನಾಗಿದೆ, ಅನುಕೂಲ ಆಗುತ್ತೆ, ಲ್ಯಾಂಡ್ ಖರೀದಿ ಮಾಡಿದೆ. ಲ್ಯಾಂಡ್ ಖರೀದಿ ಮಾಡಿ 2 ವರ್ಷ ಆಯ್ತು, ಕರೋನ ಬಂದ್ಬಿಡ್ತು, ಸರ್ವೆಗೆ ಆಗ್ತೆ ಹೋಗ್ಲಿ, ಕರೋನ ಬಂದ್ಬಿಡ್ತು. ಸರ್ವೆ ಮಾಡ್ಸಕ್ ಹೋದ್ರೆ ಇನ್ನೊಬ್ಬನ್ ಬಂದ, ಅಣ್ಣ ಇದು ಲ್ಯಾಂಡ್ ನಂದು ಅಂತಂದ, ಈ ಲ್ಯಾಂಡು ನಂದು ಅಂದ. ಅಯ್ಯೋ ಸುಮ್ಮನೆ 2 ಕೋಟಿ ಡಿ ಡಿ ಕೊಟ್ಟಿದ್ದೀನಲ್ಲಪ್ಪ ಅಂದ. ಹೋಗ್ಲಿ ಬಿಡು, ಅವನ್ ಕರ್ಕೊಂಡು ಮತ್ತೆ ಮಾಡಿದ್ರೆ ಮತ್ತೆ ಬಂದ ಅಧಿಕಾರಿಗಳು ಹೇಳ್ತಾರೆ, ಸಾಕ್ ಜಾಗ ನಿಮ್ದಲ್ಲ ಸರ್ ಹಿಂದೆ ಇದೆ ಅಂತ. ಇವತ್ ನನಗಾಗಿರೋದು ಪೇಪರ್ ಎಳೆ ಎಳೆ ಬಿಚ್ಚಿಡ್ತೀನಿ, ನೋಡಿದ್ರೆ 9 ಜನ ನಮ್ಮವರೇ, ನಮ್ಮಳುವಾಗ್ಲವರೇ. ಇವತ್ತು ಬೆಂಗಳೂರಿನಿಂದ ಬರ್ತಕ್ಕಂಥ ಡೂಪ್ಲಿಕೇಟ್ ನಕಲಿ ದಾಖಲೆ ಮಾಡಿ ಮಾರ್ತಾ ಇದ್ದಾರೆ. ಈ ಮುಳಬಾಗಲು ತಾಲೂಕು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ನಕಲಿ ನಕಲಿನ ಮಟ್ಟಕ್ಕೆ ಹೋಗ್ತದೆ. ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೊಂಡು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ, ಮನವಿ ಮಾಡ್ತೀನಿ. ನೀವು ತಗೊಳ್ತಕ್ಕಂಥ ಸಂಬಳದ 50% ಅದು ವರ್ಕ್ ಮಾಡಿ ರೈತರು ಚೆನ್ನಾಗಿರ್ತಾರೆ ಅಂತ ಹೇಳ್ತಾ, ದಯವಿಟ್ಟು ಏನಾದ್ರು ತಪ್ಪಾಗಿದ್ರೆ ಯಾರಾದ್ರೂ ಮನಸ್ಸಿಗೆ ನೋವು ಮಾಡೋಕೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಈ ಅವಕಾಶಕ್ಕಾಗಿ ವಂದನೆ ತಿಳಿಸ್ತಾ ಎಲ್ಲಾ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ. ಮುಂಬರುವ ದಿನಗಳಲ್ಲಿ ಯಾಕಂದ್ರೆ ನಮ್ಮಲ್ಲಿ ಕೂಡ ಯಾಕಂದ್ರೆ ಪ್ರತಿದಿನ ಅಮಾಸ ಆಗ್ಬಿಟ್ಟು ಯಾರು ಬದುಕಕ್ಕಾಗಲ್ಲ, ನಮ್ಮ ಜೀವನದಲ್ಲಿ ಕೂಡ ಒಂದು ಅಮಾಸ ಆಗಿದೆ. ಹುಣ್ಣಿಮೆನೂ ಬರ್ತದೆ, ಒಳ್ಳೆ ದಿವಸ ಬಂದ ಚಂದ್ರು ಕೂಡ ಕಾಯ್ತಾನ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಏನಾದ್ರು ತಪ್ಪು ಮಾಡೋಕೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಅವಕಾಶಕ್ಕೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.